कोरोना लॉकडाउन अनलॉक आद बळिका का देशाद्यंत अपघातगळ संख्ये दिने दिने हेच्चागता इदु दिन नूरारु जन जीव कळेदुकोळ्ता इद्दारे। मध्यप्रदेश सिधी जिल्लेय पट्टा ग्रामद बळि सेतुवे मेलिंद नालिगे बस उरुळि बिद्दिद्दु 20 महिळेयरु सेरिदंते 45 मंदि मृतपट्टिद्दारे। बस उरुळि बिद्दिद जनसागर बालेयिंद 45 ಶವಗಳನ್ನು ಹೊರತೆಗೆಯಲಾಗಿದೆ। ಘಟನೆಯಲ್ಲಿ 7 ಜನ ಈಜಿಕೊಂಡು ದಡ ಸೇರಿದ್ದಾರೆ। ಬಸ್ ಕಾಲ್ವೆಗೆ ಬಿದ್ದು ನಾಪತ್ತೆಯಾದವರ ಹುಡುಕಾಟಕ್ಕೆ ರಾಜ್ಯ ಸರ್ಕಾರ ಸಮರೋಪಾದಿಯ ಕ್ರಮ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಾಲ್ಗೊಳ್ಳಬೇಕಿದ್ದ ಕಾರ್ಯಕ್ರಮವನ್ನು ರದ್ದುಪಡಿಸಲಾಯಿತು। ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ನಿರ್ಮಿಸಲಾದಂತ 1 ಲಕ್ಷ ಮನೆಗಳನ್ನು ಹಸ್ತಾಂತರಿಸುವ ಸಮಾರಂಭ ಇದಾಗಿತ್ತು। ಆ ಕಾರ್ಯಕ್ರಮಕ್ಕೆ ಜನ ಬಸ್ನಲ್ಲಿ ಪ್ರಯಾಣಿಸುತ್ತಾ ಇದ್ದರು। वो है नीचे है अभी।